ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರಯತ್ನ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವರನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ನಡೀತಾ ಇದೆ. ಖಂಡಿತ ಇದು ಯಶಸ್ಸಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿ ನಿಮ್ಮ ಭರವಸೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತಾರೆ. ನಿಮ್ಮ ಆಶೀರ್ವಾದ, ಈ ಜನರ ಆಶೀರ್ವಾದ, ಕ್ಷೇತ್ರದ ಜನರ ಆಶೀರ್ವಾದ, ರಾಜ್ಯದ ಜನರ ಅಭಿಮಾನ ಇರೋವರೆಗೂ ಕೂಡ ಅವರು ಸದಾ ನಿಮ್ ಜೊತೆ ಇರ್ತಾರೆ. ಆದ್ರೆ ಕೋರ್ಟ್ ಅಲ್ಲಿ ಹೊರಗಡೆ ಬಂದು ಘೋಷಣೆ ಕೂಗುವಂತದ್ದು ಮತ್ತು ಬೆಂಚ್ ಮೇಲೆ ನಿಂತ್ಕೊಳ್ಳುವಂತದ್ದು ಎಷ್ಟು ಸರಿ ಅಂತ ಇವೆಲ್ಲ? ಮಾಧ್ಯಮದವರೇ ತಳ್ಳಾಟ ಮಾಡಬೇಕಾದ್ರೆ ಅವ್ರು ಮಾಡಿದ್ರೆ ತಪ್ಪೇನು ನಡೀರಿ? ಪ್ರಯತ್ನ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವರನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ನಡೀತಾ ಇದೆ. ಖಂಡಿತ ಇದು ಯಶಸ್ಸಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿ ನಿಮ್ಮ ಭರವಸೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತಾರೆ. ನಿಮ್ಮ ಆಶೀರ್ವಾದ, ಈ ಜನರ ಆಶೀರ್ವಾದ, ಕ್ಷೇತ್ರದ ಜನರ ಆಶೀರ್ವಾದ, ರಾಜ್ಯದ ಜನರ ಅಭಿಮಾನ ಇರೋವರೆಗೂ ಕೂಡ ಅವರು ಸದಾ ನಿಮ್ ಜೊತೆ ಇರ್ತಾರೆ. ಆದ್ರೆ ಕೋರ್ಟ್ ಅಲ್ಲಿ ಹೊರಗಡೆ ಬಂದು ಘೋಷಣೆ ಕೂಗುವಂತದ್ದು ಮತ್ತು ಬೆಂಚ್ ಮೇಲೆ ನಿಂತ್ಕೊಳ್ಳುವಂತದ್ದು ಎಷ್ಟು ಸರಿ ಅಂತ ಇವೆಲ್ಲ? ಮಾಧ್ಯಮದವರೇ ತಳ್ಳಾಟ ಮಾಡಬೇಕಾದ್ರೆ ಅವ್ರು ಮಾಡಿದ್ರೆ ತಪ್ಪೇನು ನಡೀರಿ? ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.